ಬೇಕಾದ್ಮೇಲೆ ಮತ್ತೆ ಸ್ವಾಗತ. ಕೃಷಿ ಅಂದಿದ ತಕ್ಷಣ ಒಂದು ಮೂಗ್ ಮುರಿಯೋರೆ ಜಾಸ್ತಿ, ಹೇಗಪ್ಪ ಕೃಷಿ ಮಾಡ್ತಾರೆ, ಯೋ ಸಾಧ್ಯ ಆಗೋದಿಲ್ಲ ಅಂತ. ಬಟ್ ಅದರಲ್ಲೂ ಕೂಡ ನಾವು ಸಾಧನೆಯನ್ನು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮೇಗೌಡ ತಮ್ಮಯ್ಯ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನು ನಿಮ್ಮ ಬಗ್ಗೆ ಆಲ್ರೆಡಿ ನೋಡಿದ್ದೀನಿ, ಬಟ್ ವೀಕ್ಷಕರಿಗೂ ಕೂಡ ನಿಮ್ಮ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಬೇಕಾಗತ್ತೆ. ಒಂದು ವೀಟಿ ನೋಡ್ಕೊಬರೋಣ ಸರ್, ನಿಮ್ಮ ಬಗ್ಗೆ ಒಂದು ವೀಟಿ ಇದೆ. ಲಕ್ಷ್ಮೇಗೌಡ ಹಿರಿಯ ಜೇನು ಕೃಷಿಕ, ಹುಟ್ಟಿದ್ದು ದೊಡ್ಡಬಳ್ಳಾಪುರ ತಾಲೂಕಿನ ಕುಂಟನಹಳ್ಳಿ ಗ್ರಾಮದಲ್ಲಿ. ಲಕ್ಷ್ಮೇಗೌಡರದ್ದು ಸಮಗ್ರ ಕೃಷಿಯಾದರೂ ಕೂಡ ಇವರು ಗುರುತಿಸಿಕೊಂಡಿರುವುದು ಅವರ ಜೇನು ಕೃಷಿಯಿಂದಾನೇ ಹೆಚ್ಚು. ಅಜ್ಜಿ ಹೇಳುತ್ತಿದ್ದ ಜೇನಿನ ಬಗೆಗಿನ ಮಾತುಗಳು ಗೌಡರಲ್ಲಿ ಜೇನಿನ ಬಗ್ಗೆ ವಿಶೇಷ ಆಸಕ್ತಿ ಮೂಡಿಸಿದೆ. ಹೀಗಾಗಿ ಅದು ಜೇನು ಹಿಡಿಯೋದು ಸಲಹೋದ್ರ ಬಗ್ಗೆ ತಿಳಿದುಕೊಂಡ ನಂತರ ಜೇನು ಕೃಷಿ ಆರಂಭ ಮಾಡಿದರು. ಪರಿಣಾಮ ಜೇನು ಒಲಿಯಿತು, ಬದುಕು ಬಂಗಾರವಾಯಿತು. ಹಾಗಂತ ಲಕ್ಷ್ಮೇಗೌಡರು ಒಂದೇ ದಿನಕ್ಕೆ ದೊಡ್ಡ ಕೃಷಿಕರಾದವರಲ್ಲ. 2 ರೂಪಾಯಿಗೆ ಕಂಡವರ ಬಳಿ ಕೂಲಿ ಕೆಲಸ ಮಾಡಿದವರು. ಮನೆ ಮಾಡಿಯಲ್ಲಿ ಧೂಳು ಹಿಡಿದು ಬಿದ್ದಿದ್ದ ಹಳೆ ಜೇನು ಪೆಟ್ಟಿಗೆ ತೆಗೆದು ಅದಕ್ಕೆ ಚೊಚ್ಚಲ ಬಾರಿ ಜೇನು ಕುಟುಂಬ ಕೂರಿಸಿದರು. ಅಲ್ಲಿಂದ ಭಾಗ್ಯದ ಬಾಗಿಲು ತೆರೆಯಿತು. ರಾಜ್ಯದ ಶ್ರೇಷ್ಠ ಕೃಷಿ ಪಂಡಿತ ಪ್ರಶಸ್ತಿ ಮುಡಿಗೇರಿತು. ಸಾಕಷ್ಟು ವಾಹಿನಿಗಳು ಗುರುತಿಸಿ ಕಾರ್ಯಕ್ರಮ ಮಾಡಿದವು. ಹಾಗೆಯೇ ಫ್ರೀಡಮ್ ಆ್ಯಪ್ನಲ್ಲಿ ಕೂಡ ಜೇನು ಕೃಷಿ ಬಗ್ಗೆ ಮಾರ್ಗದರ್ಶನ ನೀಡಿ ಎಷ್ಟೋ ಕೃಷಿಕರಿಗೆ ದಾರಿದೀಪವಾಗಿದ್ದಾರೆ. ಸರ್, ವಿಟಿ ನೋಡಿದ್ವಿ. ಇತ್ತೀಚಿನ ದಿನಗಳಂದರೆ ಈಗಿನ ಜನ್ರೇಷನ್ ಅವರು ಕೃಷಿ ಅಂತ ಅಂದರೆ ಒಂದು ರೀತಿಯಲ್ಲಿ ಅಯ್ಯೋ ಆಗಲ್ಲಪ್ಪ, ನಮ್ಮ ಕೈಲೆಲ್ಲ ಸಾಧ್ಯ ಇಲ್ಲ, ಮಳೆ ಬಂದರೆ ಕಷ್ಟ, ಜಾಸ್ತಿ ಬಿಸಿಲು ಇದ್ದರೂ ಕಷ್ಟ, ಹೆಂಗಪ್ಪ ಮಾಡೋದು ಅಂತ ಹೇಳ್ತಾ ಇರ್ತಾರೆ. ಇಲ್ಲ ಒಂದು ಕಡೆಯಲ್ಲಿ ಅಯ್ಯೋ ನಮ್ಮ ಅಪ್ಪಂಗೆ ಇದು ಕೊನೆ ಆಗಿಬಿಡಲಿ, ಸಾಕು ನಮಗೆ ಮಾಡೋಕ್ಕಾಗಲ್ಲ, ನಾವು ಓದ್ಕೊಂಡಿದ್ದೀವಿ, ಆ ಥರದ್ದೊಂದಿರುತ್ತೆ. ಬಟ್ ಸಮಗ್ರ ಕೃಷಿಯಲ್ಲೂ ಒಂದು ರೀತಿಯಾದಂಥ ಸಾಧನೆಯನ್ನು ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ. ನೀವು ಅದನ್ನು ಮಾಡಿದ್ದೀರಾ, ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್? ಅಂದರೆ ಕೃಷಿ ಅಂತಂದರೆ ಇವತ್ತು ನಮ್ಮ ಸಮಾಜದಲ್ಲೆಲ್ಲ, ಇಂಡಿಯಾದಲ್ಲ ಕೃಷಿ ಇಲ್ಲ ಅಂತಂದರೆ ಯಾವ ಮಾನವನು ಬದುಕೋಕ್ಕಾಗಲ್ಲ. ನಾನು ಬದುಕೋಕ್ಕಾಗಲ್ಲ, ನಮ್ಮ ಮಕ್ಕಳು ಬದುಕೋಕ್ಕಾಗಲ್ಲ, ಇರೋಂಥ ಜನರೇಷನ್ ಮುಂದೆ ಬರೋರು ಬದುಕೋಕ್ಕಾಗಲ್ಲ. ಕೃಷಿ ಬೇಕೇ ಬೇಕು. ಕೃಷಿ ಮಾಡಬೇಕಾದ್ರೆ ನಾವೊಂದು ಪ್ರೇರಣೆ ಬೇಕು. ಫಸ್ಟು ಪ್ರೇರಣೆ ಅಂತೀವಿ, ಒಂದು ಅನುಭವ ಅಂತೀವಿ, ಒಂದು ಗುರು ಅಂತೀವಿ, ನಾನಾ ಥರದ ಒಂದು ಗುರುಗಳು ಬೇಕು. ಆ ಗುರುಗಳು ಅಂತಂದರೆ ನಾವು ಹಿಂದಿನ ದಿನದಲ್ಲಿ ಏನು ಮಾಡೀವಿ, ನಾವೊಂದು ನನಗೆ ಇವಾಗ ಆಗಿ 59 ವರ್ಷ, ನಾನು ಹಿಂದಿನ ದಿನದಲ್ಲಿ ಬೇರೆ ಮನೆಗೆ 4ನೇ ಕ್ಲಾಸೇ ಓದಿರೋದು. ನಾನು 4ನೇ ಕ್ಲಾಸ್ ಓದಬೇಕಾದ್ರೆ ನಾನು ಅವತ್ತು ಆಹಾರಕ್ಕೋಸ್ಕರನೇ ಸ್ಕೂಲ್ ಬಿಟ್ಟೆ. ಓದಿದರೆ ನಾನು ಏನು ಓದೋದ್ರ ಹಿಂದೆ ಹೋಗೋಕ್ಕಾಗ್ತಿರಲಿಲ್ಲ. ಆ ಕೃಷಿ ಬಿಟ್ಟು ನಾನು ಅವತ್ತು ಸ್ಕೂಲ್ ಬಿಟ್ಟು ಕೃಷಿ ಏನಾದರೂ ಸಾಧನೆ ಮಾಡಬೇಕು ಅಂದ್ಬಿಟ್ಟು, ಕೃಷಿ ಮಾಡಬೇಕಾದ್ರೆ ನಮಗೆ ಏನು ಬೆಂಬಲನೇ ಇಲ್ಲ, ಏನು ಮಾಡೋಕ್ಕೆ ಶಕ್ತಿ ಇರಲ್ಲ. ಅವಾಗೇನು ಮಾಡ್ವಿ, ಬೇರೆಯವ್ರ ಮನೆಗೆ ಜೀತಕ್ಕೆ ಕೂಲಿಗೆ ಹೋಗಿ ಅವತ್ತಿನ ದಿನದಲ್ಲಿ ನಾನು 4ನೇ ಕ್ಲಾಸ್ ಬಿಟ್ಟು ಆ ಕೃಷಿ ಒಂದು ನಾನು ಏನಾದರೂ ಒಂದು ಸಾಧನೆ ಮಾಡಿ ಕೃಷಿ ಜೊತೆ ಒಳಗಡೆ ಒಂದು ಬಂದು ಮುಂದಕ್ಕೆ ಬಂದು ನನ್ನ ಸಂಸಾರ, ನನ್ನ ಮಕ್ಕಳು ಮರಿ, ನಮ್ಮ ಪ್ರಪಂಚದ ಜನನೆಲ್ಲ ನಾನು ಬದುಕಿಸ್ಬೇಕು ಅಂತ ನನಗೆ ಖುಷಿ ಆಯ್ತು. ಅವತ್ತು ಹಂಗೆ ಬತ್ತಾ ಬತ್ತಾ ನಾವೆಲ್ಲ ಇದು ಮಾಡ್ಕೊಂಡು ನಮ್ಮ ತಾಯಿ ಎಲ್ಲ ಒಂದು ಏನು ಹೇಳ್ಕೊಟ್ರು ಅಂದರೆ, ನೀವೆಲ್ಲ ಕೃಷಿ ಈ ಥರ ಮಾಡ್ತಾ ಇದ್ರೆ ಬದುಕೋಕ್ಕಾಗಲ್ಲಪ್ಪ ಅಂದರು. ಇನ್ನೇನಮ್ಮ ಮಾಡೋಣ ಅಂತಂದಾಗ ಒಂದು ಸಮಗ್ರ ಕೃಷಿ ಮಾಡ್ಗಳ್ರಿ. ಸಮಗ್ರ ಕೃಷಿ ಅಂದರೆ ಏನು ಅಂದರೆ, ನಿಮಗೆ ಬೇಕಾಗಂಥದ್ದು ರಾಗಿ, ಜೋಳ, ಇವತ್ತು ಸಾಸಿವೆ, ಉಚ್ಚಳ್ಳು, ತೊಗರಿ, ಪ್ರತಿಯೊಂದನ್ನು ನೀವು ಬೆಳ್ಕೊಂಡು ಅದ್ರ ಜೊತೆಗ ಬದುಕಬೇಕಾದ್ರೆ ಉಪಕಸುಗಳು ಅಂತವೆ. ಉಪಕಸು ಅಂದರೆ ಏನಮ್ಮ ಅಂದರೆ, ಇವತ್ತಿನ ದಿನದಲ್ಲಿ ಇವತ್ತೊಂದು ಸಬ್ಜೆಕ್ಟ್ ಒಂದು ಓದೋಕೆ ಹೋದರೆ ನಾನಾ ಥರ ಸಬ್ಜೆಕ್ಟ್ ಅದೇ. ಕೃಷಿ ಒಳಗಡೆ ಅದೇ ಥರ ಸಬ್ಜೆಕ್ಟ್ ಇದೆ. ಅಂದರೆ ಉಪಕಸುಗಳು ಅಂದರೆ ಹೈನುಗಾರಿಕೆ ಇದೆ, ಕುರಿ ಸಾಕಾಣಿಕೆ ಇದೆ, ಕೋಳಿ ಸಾಕಾಣಿಕೆ ಇದೆ, ಅಜೋಲ ಇದೆ, ಜೇನು ಸಾಕಾಣಿಕೆ ಇದೆ, ಇವೆಲ್ಲ ಎರೆಹುಳ ಗೊಬ್ಬರ, ಅಜೋಲ, ಇವೆಲ್ಲ ಮಾಡ್ಕೊಂಡಾಗ ಬದುಕೋಕ್ಕೆ ದಾರಿ ಸಿಗ್ತವೆ. ಕೃಷಿ ಒಳಗಡೆ ನಾನಾ ಥರ ಬದುಕೋಕ್ಕೆ ದಾರಿ ಸಿಗ್ತದೆ. ದಿನನಿತ್ಯ ದುಡಿಮೆ ಮಾಡೋಂಥ ಕೃಷಿ ಐತೆ, 15 ದಿನಕ್ಕೆ ಬರೋಂಥ ಕೃಷಿ ಲಾಭ ಐತೆ, ತಿಂಗಳಿಗೆ ಬರೋವಂಥದ್ದಿದೆ, 3 ತಿಂಗಳಿಗೆ ಬರೋವಂಥದ್ದೆ, 6 ತಿಂಗಳಿಗೆ ಬರೋವಂಥದ್ದೆ, ವರ್ಷಕ್ಕೆ ಬರೋವಂಥದ್ದಿದೆ. ಇವೆಲ್ಲ ಒಂದು ವಿವರವಾಗಿ ನಾವು ಮಾಡ್ಕೊಂಡಾಗ ಕೃಷಿ ಒಳಗಡೆ ಲಾಭದಾಯಕ ಅಂತ ನಾನು ಒಂದು ಸಾಧನೆ ಮಾಡಿ ಮುಂದಕ್ಕೆ ಬಂದಿದ್ದೀನಿ. ಯಾಕಂತಂದರೆ ಇವೆಲ್ಲ ಮಾಡ್ಕೊಂಡು ಬಂದಾಗ ನನಗೆ ಇವತ್ತು ನಮ್ಮ ತಮ್ಮಗಳು 6 ಜನ ಇದ್ದೀವಿ, ಇವತ್ತು 45 ಎಕರೆ ಕೃಷಿ ಮಾಡ್ತಾ ಇದ್ದೀವಿ. ಅಂದರೆ ಸಮಗ್ರವಾಗಿ ಕೃಷಿ ಮಾಡ್ತಾ ಇದ್ದೀವಿ. ಇವತ್ತು 4 ಎಕರೆ ನಮ್ಮ ಶುಂಠಿ ಇದೆ ಇವತ್ತಿನ ದಿನದಲ್ಲಿ, ಜೋಳ ಸ್ವೀಟ್ ಕಾರ್ನ್ ಜೋಳ 1.5 ಎಕರೆ ಇದೆ, ಮತ್ತು ಹೂಕೋಸು ಇದೆ, ಪ್ರತಿಯೊಂದು ಜೇನಿದೆ, ಮತ್ತು ಹಸುಗಳಂತೂ ಇವತ್ತು ನಾವು 5 ಜನ ಹಾಲಾಗ್ತಾ ಇದ್ದೀವಿ. ಅಂದರೆ ನಾವು ಕೃಷಿ ಒಳಗಡೆ ಆದಾಯ ಅಂತಂದರೆ 16 ದಿನಕ್ಕೆ ಕೃಷಿ ಹೈನುಗಾರಿಕೆಗೆ ಲಾಭ ಅದು. ಇವತ್ತು ನಾವು 5 ಜನ ಹಾಲಾಗ್ತಾ ಇದ್ದೀವಿ. ಇವತ್ತು ನಾನು ಸಹ ಇವತ್ತು ಎಜುಕೇಷನ್ ಇಲ್ದಿದ್ರು ಸಹ ಇವತ್ತು ಒಂದು ಗುರುಗಳಾಗಿ ಇವತ್ತು ನಾನು ಡೈರೆಕ್ಟರ್ ಆಗಿದ್ದೀನಿ, ಅಧ್ಯಕ್ಷರಾಗಿದ್ದೀನಿ. ಒಂದು ಸಮಾಜದಲ್ಲಿ ರೈತನೇ ಒಂದು ಒಂದು ಸ್ವಾವಲಂಬಿಯಾಗಿ ಬದುಕಕ್ಕೆ ನನಗೆ ಕೃಷಿಯಿಂದನೇ ಸಾಧನೆ. ಕೃಷಿ ಮಾಡೋರೇ ಬೇಕು ಆಧಾರವಾಗಿ.
ಅಂದ್ರೆ ಈಸಿಯಾಗಿ ಈಗ ನೋಡ್ರಿ ಕೆಲವು ಪಿಡಿಎಂ ಮಾರ್ಕ್ ಅಲ್ಲಿ ಅಂದ್ರೆ ಈಗ ಪಿಡಿಎಂ ಮಾರ್ಕ್ ನಮ್ದು ಈಗ ಹೊಸದಾಗ ಇಂಡಿಯಾ ಡಾಟ್ ಕಾಮ್ ನವರು ಅವ್ರು ನಮ್ದೆಲ್ಲ ಇದ್ಮಾಡವ್ರೆ. ನಾನು ಅದರಲ್ಲಿ ಒಂದು ನಮ್ದು ಪಿಡಿಎಂ ಮಾರ್ಕ್ ಅಲ್ಲಿ ನಂದು ಏನು ಸಮಗ್ರ ಕೃಷಿ 1-2-3 ಅಂತ ಇದ್ಮಾಡಿದೀನಿ. ಅದು ಓಪನ್ ಮಾಡ್ಕೊಂಡ್ರೆ ನಮ್ದು ಕೃಷಿದೆಲ್ಲ ನೋಡ್ಬೋದು. ಇನ್ನು ಸಮಗ್ರವಾಗಿ ನಮ್ಮ ಇಂಡಿಯಾ ಮನಿ ಡಾಟ್ ಕಾಮ್ನವರು ನಾನಾ ಥರ ಪ್ರಾಡಕ್ಟ್ಗಳು ನಾನಾ ಥರ ಕೃಷಿಗಳು ಎಲ್ಲ ಇದೆ, ಅವೆಲ್ಲ ನಮ್ಮ ಆಪ್ ಓಪನ್ ಮಾಡ್ಕೊಂಡು ನೋಡ್ಬೋದು. ಇತ್ತೀಚಿನ ದಿನದಲ್ಲಿ ರೈತರುಗಳು ನಾನು ಆತ್ಮಹತ್ಯೆ ಅಂತ ಹೇಳ್ಕೊಂತಾರೆ, ಆತ್ಮಹತ್ಯೆ ಮಾಡ್ಕೊಂಡ್ರೆ ದಾರಿ ಸಿಗೋದಿಲ್ಲ. ನಿಮ್ಮ ಸಾಧ್ಯ ನೋಡಬೇಕು ಅಂತ ಬಹಳಷ್ಟು ಜನ ಅನ್ಕೊಂಡಿರ್ತಾರೆ, ಅವರು ಹೇಗೆ ನೋಡ್ಬೋದು ಅಂದ್ರೆ ನಮ್ಮ ಪಿಡಿಎಂ ಪಾರ್ಕ್ನಲ್ಲಿ ನಮ್ದು ಆಪ್ ಇದೆ ಸಮಗ್ರ, ಒಂದು 1-2-3 ಅಂತ ಹೊಡೆದ್ರೆ ನಮ್ಮ ಆಪ್ ಓಪನ್ ಆಗ್ತದೆ. ಅದೆಲ್ಲ ನೋಡ್ಕೊಂಡು ನಮ್ಮ ಇದನ್ನೆಲ್ಲ ಇದ್ ಮಾಡ್ಬೋದು. ಅದನ್ನೆಲ್ಲ ನೋಡ್ಕೊಂಡು ಪಿಡಿಎಂ ಅವ್ರ ಇದ್ರಲ್ಲಿ ನೋಡಿದ್ರೆ ನಮ್ಗೆ ತುಂಬಾ ಅವರಿಗೆಲ್ಲ ಅನುಭವ ಬರ್ತದೆ. ಹಂಗೂ ಬೇಕು ಅಂತಂದ್ರೆ ನಮ್ಮ ನಂಬರ್ಗಳೆಲ್ಲ ತಗೊಂಡ್ ಬಂದು ಅವರು ನಮ್ಮ ಸ್ವಂತ ವಿಸಿಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು, ಬಹಳಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ, ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ. ನೀವು ಕೂಡ ಲಕ್ಷ್ಮೀಕೋಟ್ರು ತುಂಬಾ ಅದ್ಭುತವಾಗಿ ಹೇಳ್ತಾ ಇದ್ರು, ಅವ್ರು ನಡೆದು ಬಂದ ಹಾದಿ ಬಗ್ಗೆ ಹೇಳ್ತಾ ಇದ್ರು, ಎಷ್ಟು ಕಷ್ಟ ಇತ್ತು, ಆಮೇಲೆ ಹೇಗೆಲ್ಲ ಈಸಿ ಆಯ್ತು ಅಂತ. ಅವರ ರೆಫರಲ್ ಕೋಡ್ ಅನ್ನ ಯೂಸ್ ಮಾಡಿ ನೀವು ಸಮಗ್ರವಾಗಿ ಎಲ್ಲ ವಿಚಾರವನ್ನ ತಿಳ್ಕೊಳ್ಬಹುದು. ಅದರ ಜೊತೆಗೆ ಅದನ್ನ ನೋಡೋದ್ರಿಂದ ನಿಮಗೆ ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ, 3,000, ಅದರ ಲಾಭವನ್ನ ಪಡ್ಕೊಳ್ಬಹುದು. ವೀಕ್ಷಕರೇ, ಇದು ಇವತ್ತಿನ ಫ್ರೀಡಮ್ ಶೋ. ಇವತ್ತು ನಮ್ಮ ಜೊತೆಗೆ 3 ಜನ ಸಾಧಕರಿದ್ರು, ಯಾವ ರೀತಿಯಾಗಿ ಸಾಧನೆ ಮಾಡಿದ್ರು, ಏನೆಲ್ಲ ಮಾಡಬೇಕು ಮತ್ತು ಅವರ ಸಕ್ಸಸ್ ಸೀಕ್ರೆಟ್ ಅನ್ನು ಕೂಡ ತಿಳಿಸಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸಾಧಕರ ಜೊತೆಗೆ ನಿಮ್ಮ ಜೊತೆಗೆ ಬರ್ತೀನಿ. ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿಯಲ್ಲಿ. ಸದಾ ಮುಂದೆ ದಿಗ್ವಿಜಯ ನ್ಯೂಸ್.